मतलब ಕರು ಕರಾಗಿ ಬಂದೆ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಒಳ್ಳೆ ಸ್ಮೂತ್ ಆಗಿ ಉಂಟು. ಹೇಗಾದರೂ ಏಪ್ರಿಲ್ ಮೇ ತಿಂಗಳಲ್ಲ ಹಲಸಿನಕಾಯಿ ಹೇಗಾದರೂ ಸಿಗ್ತಾ ಉಂಟು, ಬಿಸಿಲು ಕೂಡ ಉಂಟು, ಮತ್ತೊಂದು ಹೇಳಿದರೆ ಲಾಕ್ಡೌನ್ ಕೂಡ, ಎಲ್ಲ ಮನೆಯವರೆಲ್ಲ ಮನೆಯಲ್ಲೇ ಇದ್ದೇವೆ. ಹಾಗೆ ಹಲಸಿನಕಾಯಿ ಸೀಸನ್ ಅಲ್ಲ, ಹೇಗಾದರೂ ಹಪ್ಪಳ ಮಾಡುವ, ಹಪ್ಪಳ ಮಾಡಿ ಇದ್ರೆ ಹಲಸಿನಕಾಯಿ ಎಲ್ಲ ಸಿಗುವಾಗ, ಮತ್ತು ನಮಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರುವಾಗ ಕೂಡ ತಿನ್ನಲಿಕ್ಕೆಲ್ಲ ಬೇಕಲ್ಲ, ಹಾಗೆ ನಾವು ಇವತ್ತು ಹಪ್ಪಳ ಮಾಡೋದು ಹೇಗೆ ಅಂತೇಳಿ ನೋಡುವ. ಹಲಸಿನಕಾಯಿ ತೋಟದಲ್ಲಿ ಉಂಟು, ಹಾಗೆ ಗಾಡಿಯಲ್ಲಿ ಎಲ್ಲರೂ ಕೂತ್ಕೊಂಡು ಹೋಗ್ತಾ ಇದ್ದೆ, ಮನೆಯವರೆಲ್ಲರೂ ಇದ್ದಾರೆ ನೋಡಿ ಒಟ್ಟಿಗೆ. ಇನ್ನು ಹೋಗಿ ಹಲಸಿನಕಾಯಿ ಕೊಯ್ದುಕೊಂಡು ಬರುವ. ನೋಡಿ ಹಲಸಿನಕಾಯಿ ಕೊಯ್ಲಿಕ್ಕೆ ನಾವೊಂದು ಅಂಡೆ ಕತ್ತಿ ತಗೊಂಡಿದ್ದೇವೆ, ಇದು ಕೊಕ್ಕೆ ಕೊಡಿಯಲ್ಲಿ ಕತ್ತಿ ಕಟ್ಟಿ, ಹಾಗೆ ಮೇಲೆಯಿಂದ ಇಳಿಲಿಕ್ಕೆ ಸುಲಭ ಆಗ್ತದೆ, ಕತ್ತಿದಾಗಿದ ಕೂಡಲೇ ತೊಟ್ಟು ಕಟ್ಟಾಗಿ ಬೀಳ್ತದಲ್ಲ. ಮತ್ತೆ ಹತ್ತಲಿಕ್ಕೆ ಬೇಕಾದ್ರೆ ಏಣಿ, ಸ್ವಲ್ಪ ಮೇಲೆ ಇದ್ರೆ ಅರ್ಧ ಹತ್ತಿ ಬೇಕಾದ್ರೆ ಇಳಿಬಹುದು, ಅಥವಾ ಮರಕ್ಕೆ ಹತ್ತಿದ್ರೆ ಹಾಗೆ ಕೂಡ ಹತ್ತಬಹುದು. ನೋಡಿ ಇಲ್ಲಿ ಮರದಲ್ಲಿ ಹಲಸಿನಕಾಯಿ ಕಾಣ್ತಾ ಉಂಟಲ್ಲ, ಇದು ಹಪ್ಪಳಕ್ಕೆ ಒಳ್ಳೇದಾಗ್ತದೆ ಆಯ್ತಾ ಹಲಸಿನಕಾಯಿ. ಮತ್ತೆ ಇದು ತುಳುವ ತುಳುವ ಅಂತ ಹೇಳಿ, ಮತ್ತೆ ಹಣ್ಣು ಮಾಡಿದ್ರೆ ಅಷ್ಟು ತಿನ್ಬಹುದು, ತುಂಬಾ ಹಣ್ಣು ತಿನ್ಲಿಕ್ಕೆ ಆಗುದಿಲ್ಲ, ಹಾಗೆ ಹಪ್ಪಳ ಎಲ್ಲ ಮಾಡಿ ಇದನ್ನ ಉಪಯೋಗಿಸಬಹುದು, ಒಳ್ಳೇದಾಗ್ತದೆ ಹಪ್ಪಳ ಕೂಡ. ಹಾಗೆ ಬಾವ ಕೊಯ್ತಾ ಇದ್ದಾರೆ ಹಲಸಿನಕಾಯಿ, ಹೇಳಿ ಬಿಚ್ಚಿ ಅರ್ಧಕ್ಕೆ ಹೋಯಕ್ಕೆ ಬಾವ. ನೋಡಿ ನಮಗೆ ಹಪ್ಪಳಕ್ಕೆ ಆಗುವಾಗ ಮತ್ತೆ ಒಳ್ಳೆ ಬೆಳೆದಂತ ಹಲಸಿನಕಾಯಿ ಆದ್ರೆ ಒಳ್ಳೇದು, ಹಪ್ಪಳ ಕೂಡ ಒಳ್ಳೇದಾಗ್ತದೆ. ಒಳ್ಳೆ ಬೆಳೆದಂತ ಹಲಸಿನಕಾಯಿ ಮೇಲೆ ಉಂಟು, ಈಗ ನಾನು ಮರಕ್ಕೆ ಹತ್ತಿ ಅರ್ಧವರೆಗೆ ಹೋಗಿ ಮತ್ತೆ ಈ ಕತ್ತಿಯಲ್ಲಿ ಹಿಡಿದು ಎಳೆದು ಹಾಕುವ. ನೋಡಿ ಒಂದು ಹಲಸಿನಕಾಯಿ ಬಿತ್ತು, ಇದಾಗಿದಿಲ್ಲಲ್ಲ ಇದು ಇದು ಎರಡು ಇತ್ತ. ನೋಡಿ ಇಲ್ಲಿ ಒಂದು ಹಣ್ಣುಂಟು, ಇದು ಹಣ್ಣು ಕುಟ್ಟುವಾಗಲೇ ಗೊತ್ತಾಗ್ತದೆ ನಮಗೆ. ಇದು ನೋಡಿ ಶಬ್ದ ಸ್ವಲ್ಪ ಡುಡ್ಡು ಅಂತೇಳಿ ಸೌಂಡ್ ಬರ್ತದೆ. ಇನ್ನೇ ಇದನ್ನು ನಾನು ಕೊಯ್ತೇನೆ, ಇದು ಕೆಳಗೆ ಬಿದ್ದರೆ ಒಂದಾದ್ರು ಬಿಚ್ಚಲಿಕ್ಕೆ ಸಾಕು, ಹುಡಿ ಹುಡಿ ಆದಿತ್ತು ಹೆಚ್ಚಿನ ಅಂಶ. ಅದಲ್ಲ ಇದು ಹುಡಿ ಹುಡಿ ಆಯ್ತು. ಈ ಹಲಸಿನಕಾಯಿ ಬೆಳೆದಿದೆ ಅಂತೇಳಿ ಹೇಗೆ ಗೊತ್ತಾಗೋದು ಅಂತ ಹೇಳಿದರೆ, ಒಂದು ಇದರ ಮುಳ್ಳಿನಲ್ಲಿ ಮುಳ್ಳು ನೋಡಿ ಒಳ್ಳೆ ಅಗಲ ಅಗಲ ಆಗ್ತದೆ. ಮತ್ತೊಂದು ಎಂತ ಅಂತ ಹೇಳಿದರೆ ಇದರ ಹೀಗೆ ಕುಟ್ಟುವಾಗ ಇದರ ದನಿಯಲ್ಲಿ ಗೊತ್ತಾಗುವಂಥದ್ದು, ಬೆಳೆದಿದೆ ಅಂತ ಆಗುವಾಗ ಸ್ವಲ್ಪ ನಮಗೆ ಸೌಂಡಲ್ಲಿ ಗೊತ್ತಾಗ್ತದೆ. ಮತ್ತು ಇದರ ಹೊರಗಿನ ಸಿಪ್ಪೆ ಕೂಡ, ಇದು ಕೂಡ ಸ್ವಲ್ಪ ಹಸಿರಿರ್ತದೆ ತುಂಬ, ಅದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ, ಹಳದಿ ಹಳದಿ ಬರ್ತದೆ ನೋಡಿ ಇಲ್ಲೆಲ್ಲ ನಿಮಗೆ ಕಾಣ್ಬೋದು. ಇದು ಒಳ್ಳೆ ಬೆಳೆದಂಥ ಹಲಸಿನಕಾಯಿ. ನೋಡಿ ಹಪ್ಪಳಕ್ಕೆ ಅಂತೇಳಿ ಒಂದು ಐದಾರು ಹಲಸಿನಕಾಯಿ ಕೊಯ್ದೆ, ಮರದಲ್ಲಿ ಇನ್ನೂ ಸಹ ಉಂಟು. ಇದು ತುಳುವಲ್ಲ ನೋಡಿ, ಇದು ಹತ್ತಿದಾಗ ಒಂದು ಹಣ್ಣು ಕೂಡ ಸಿಕ್ಕಿತ್ತು. ತುಳು ಅಂತ ಹೇಳಿದರೆ ಹೀಗಿರ್ತದೆ ನೋಡಿ, ಇದು ಹಣ್ಣು ಕೆಳಗೆ ಬಿದ್ದ ಕೂಡಲೇ ಬಿಚ್ಚಿತ್ತು. ಇದರ ತೊಟ್ಟು ಮತ್ತು ಇದರ ಗೂಂಜು ಉಂಟಲ್ಲ ಇದೆಲ್ಲ ಗಟ್ಟಿರ್ತದೆ, ಮತ್ತು ಇದು ಸೈಡೆಲ್ಲ ಗಟ್ಟಿರೋದಿಲ್ಲ ನೋಡಿ, ಇದರ ಹೂಸಾರೆಲ್ಲ ಹೀಗೆ ಬಿಟ್ಟು ಬರ್ತದೆ. ಅದನ್ನು ಕೈಯಲ್ಲೇ ನಮಗೆ ಕತ್ತಿಯೆಲ್ಲ ಬೇಕು ಅಂತಿಲ್ಲ, ಕೈಯಲ್ಲೇ ಬಗ್ದು ಅದನ್ನು ತಿನ್ಲಿಕ್ಕೆ ಆಗ್ತದೆ ನೋಡಿ ಈಗ. ಮತ್ತು ಈ ಕಾಯಿ ಉಂಟಲ್ಲ, ಕಾಯನ್ನೆಲ್ಲ ನಮಗೆ ಇನ್ನೂ ಹಪ್ಪಳ ಮಾಡಲಿಕ್ಕೆ ಮೊದಲು ಕೊರಿಯೋ ಕೆಲಸ ಎಲ್ಲ ಸುಮಾರು ಉಂಟು. ನಾವಿನ್ನು ಇದನ್ನೆಲ್ಲ ಗಾಡಿಯಲ್ಲಿ ಹಾಕಿ ತಗೊಂಡು ಹೋಗುವ. ನೋಡಿ ಮಾವ ಒಂದೊಂದು ಹಾಳೆ ಕಡ್ದು ಕೊಟ್ಟರು ಹಲಸಿನಾಯಿ ಕೊಂಡೋಗ್ಲಿಕ್ಕೆ, ಇಲ್ಲದೇ ಇದರ ಮುಳ್ಳೆಲ್ಲ ಕೈಗೆಲ್ಲ ಅಚ್ಚು ಬೀಳ್ತದೆ ಒತ್ತಿ. ಈಗ ಇಟ್ಕೊಂಡು ಹೋಗ್ಲಿಕ್ಕೆ ಸಹ ಸುಲಭ, ಮಯಣ ಕೂಡ ಅರಿಯೋದಿಲ್ಲ, ಎಲ್ಲ ಎಲ್ಲ ಸಹ ಆಯಿತು ಒಟ್ಟಿಗೆ. ನೋಡಿ ಹಲಸಿನಕಾಯಿ ಎಲ್ಲ ತಂದಾಯಿತು, ಇನ್ನೀಗ ಇದನ್ನೆಲ್ಲ ಭಾಗ ಮಾಡ್ಲಿಕ್ಕೆ ಉಂಟು. ಇದು ಒಳ್ಳೆ ಬೆಳೆದು ಎಲ್ಲವೂ ಬೆಳೆದ್ದು. ನೋಡಿ ಇನ್ನೀಗ ನಾವು ಮನೆಯವರೆಲ್ಲ ಸೇರಿಕೊಂಡು ಹಲಸಿನಕಾಯಿ ಸೊಳ್ಳೆಯನ್ನೆಲ್ಲ ಕ್ಲೀನ್ ಮಾಡುವ ಕೆಲಸದವರೆ ಎಲ್ಲವನ್ನು ಕೂಡ ನಾವೆಲ್ಲ ಸೇರಿ ಮಾಡ್ತೇವೆ. ಈಗ ಇದು ಇವರು ನನ್ನ ಭಾವ, ಮೆಟ್ಟಿಗತ್ತೆಯಲ್ಲಿ ಕೂತಿದ್ದಾರೆ, ಕೊರಿತಾ ಇದ್ದಾರೆ. ನಮಸ್ಕಾರ. ಮತ್ತೆ ನನ್ನ ಅಕ್ಕ ಇವರು, ಅವಳು ಇವತ್ತೆಂತ ಅಂತೇಳಿದ್ರೆ ಈಗ ಹಪ್ಪಳಕ್ಕೆ ಕೊರಿಯ ಬೆಟ್ಟಿಗೆ ಒಂದು ಸಾಂಬಾರು ಕೂಡ ಮಾಡುವ ಅಂತೇಳಿ ಹಲಸಿನಕಾಯಿಯನ್ನು ಕೂಡ ಸಾಂಬಾರಿಗೆ ಅಂತೇಳಿ ಕೊರಿತಾ ಇದ್ದಾರೆ. ಅವ ಅಳಿ ಅಕ್ಕನ ಮಗ, ಅವ ಕೂಡ ಅಮ್ಮನೊಟ್ಟಿಗೆ ಸೇರಿಕೊಂಡು ಕೊರಿತಾ ಇದ್ದಾನೆ. ಮತ್ತೆ ಅವರು ನನ್ನ ಭಾವನ ತಮ್ಮ ಭಾವ, ಅವರು ಕೂಡ ಸೇರಿದ್ದಾರೆ, ಅವರ ಹೆಂಡತಿ ಕೂಡ ಒಟ್ಟಿಗಿದ್ದೇವೆ. ಎಲ್ಲರೂ ಸೇರಿಕೊಂಡು ಈಗ ಹಲಸಿನಕಾಯಿಯ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಈ ರೀತಿಯಾಗಿ ಕೊರೆದು ನೋಡಿ ಹೇಗೆ ಇದನ್ನು ಬೇರೆ ಬೇರೆ ಮಾಡುವ. ಮತ್ತೆ ಇದನ್ನು ಕೂಡ ಇದರ ಹಲಸಿನ ಬೀಜವನ್ನೆಲ್ಲ ತೆಗಿಲಿಕ್ಕುಂಟು ತುಳುವ. ನೋಡಿ ಈಗ ನಾವೆಲ್ಲ ಸೇರಿಕೊಂಡು ಹೇಗೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೇವೆ. ಇದರ ಬೀಜ ಮತ್ತು ಇದರ ಹೂಸಾರೆ ಅಥವಾ ಪಂಚಸಾರೆ ಅಂತ ಹೇಳ್ತೇವೆ ಅದನ್ನೆಲ್ಲ ತೆಗೆಯುವಂಥದ್ದು. ಹಾಗೆ ತೆಗೆದು ನೋಡಿ ಇಲ್ಲಿ ಈಗ ಸುಮಾರು ತೆಗ್ದಾಯಿತು. ನನ್ನ ಮಾವಾಗಲೇ ಮಾಡ್ತಾ ಇದ್ದಾರೆ, ಒಂದು ಹಾಳೆ ಅಷ್ಟು ಆಯಿತು ಕ್ಲೀನ್ ಮಾಡಿ. ಇನ್ನೀಗ ನೋಡಿ ದೊಡ್ಡ ಹಾಳೆ ಉಂಟಲ್ಲ, ಇದೆಲ್ಲೊಂದು ಸಾಧಾರಣ ಒಂದು ಎರಡು ಹಲಸಿನಕಾಯಿ ಎಲ್ಲ ಇರ್ಬೋದು, ಅಷ್ಟು ಕ್ಲೀನ್ ಮಾಡಲಿಕ್ಕೆ ಬಾಕಿ ಉಂಟು. ನೋಡಿ ನಮಗೆ ಹಲಸಿನ ಸೊಳ್ಳೆ ಎಲ್ಲ ಕ್ಲೀನ್ ಮಾಡಿ ಆಗಿದೆ,
ಇನ್ನೀಗ ಇದನ್ನು ಬೇಯಿಸಬೇಕು, ಸ್ಟೀಮ್ ಮಾಡಿ ಬೇಯಿಸೋದು ಇಡ್ಲಿ ಬೇಯಿಸಿದಾಗೆ. ಇಲ್ಲಿ ನೋಡಿ, ಈಗ ಕೆಳಗೆ ಎರಡು ಒಲೆ ಹಾಕಿದ್ದೇನೆ, ಒಂದು ಪಾತ್ರೆಯಲ್ಲಿ ಹೇಗಾದರೂ ಇಡ್ಲಿಕ್ಕಿಲ್ಲ, ಹಾಗೆ ಎರಡು ಪಾತ್ರೆಯಲ್ಲಿ ಬೇಯಿಸು ಅಂತ ಹೇಳಿಕೊಂಡು ಎರಡು ಒಲೆ ಹಾಕಿಕೊಂಡದ್ದು. ಇನ್ನೀಗ ಈ ಸೊಳ್ಳೆಯನ್ನೆಲ್ಲ ಉಂಟಲ್ಲ, ಈ ಪಾತ್ರೆಯಲ್ಲಿ ಅಡಿಗೆ ನೀರು ಹಾಕಿಕೊಂಡಿದ್ದೇನೆ, ಮೇಲೊಂದು ಬಾಳೆಲೆ ಕೂಡ ಹಾಕಿದ್ದು, ಅದರಲ್ಲಿ ಸೊಳ್ಳೆಯನ್ನು ಹಾಕಿ ಬೇಯಿಸುವಂಥದ್ದು, ಸ್ಟೀಮ್ ಮಾಡಿ ಇಡ್ಲಿ ಎಲ್ಲ ಬೇಯಿಸಿದ ರೀತಿಯಲ್ಲೇ ಬೇಯಿಸೋದು. ಅದಕ್ಕೆ ನೀರು ಹಾಕಿ ಬಾಕಿ ಹೋಳುಗಳನ್ನೆಲ್ಲ ನಾವು ಸಾಂಬಾರಿಗೆಲ್ಲ ಬೇಯಿಸ್ತೇವಲ್ಲ, ಆ ರೀತಿಯಲ್ಲಿ ಬೇಯಿಸೋದಲ್ಲ. ಇದಕ್ಕೆ ನೋಡಿ, ಇನ್ನೊಂದು ಹಾಳೆಯಲ್ಲಿರುವ ಸೊಳ್ಳೆ ಕೂಡ ಹಾಕಿಕೊಳ್ತಾ ಇದ್ದೇನೆ, ಒಳ್ಳೆ ಟೈಟಾಗಿ ಹಾಕಿ ಬೇಯಿಸುವ. ಮತ್ತು ಇದು ಸೊಳ್ಳೆ ಕೂಡ ಉಂಟಲ್ಲ, ಒಳ್ಳೆ ಬೆಳೆದಿರಬೇಕು. ಮತ್ತು ಎಳತ್ತು ಸೊಳ್ಳೆ ಆದರೆ ಎಂತ ಆಗ್ತದೆ ಅಂತೇಳಿದರೆ, ಹಪ್ಪಳದಲ್ಲಿ ಅದರಲ್ಲಿ ಕಡ್ದಾಗುವಾಗ ಬೀಜ ಬೀಜವೇ ಒಳಿತದೆ, ಎಲ್ಲ ನೈಸ್ ಆಗುವುದಿಲ್ಲ ಎಳತ್ತು ಸೊಳ್ಳೆ ಆದರೆ. ಸೊಳ್ಳೆ ತುಂಬ ಇರುವ ಕಾರಣ ಎರಡು ಮಾತ್ರ ಬೇಕಾದದ್ದು. ನಾವೊಂದು ಆರು ಹಲಸಿನಕಾಯಿ ತಗೊಂಡಿದ್ದೇವಲ್ಲ, ಹಾಗಾಗಿ ನೋಡಿ ಇದಕ್ಕಿಷ್ಟು ಫುಲ್ ಹಾಕಿಕೊಂಡಿದ್ದೇನೆ. ಇನ್ನೀಗ ಇದನ್ನು ಸರಿಯಾಗಿ ಮುಚ್ಚಿ ಇದು ಬೇಯಲಿ, ಸರಿಯಾಗಿ ಬೇಯುವೆಲ್ಲರಿಗೆ ಬೇಯಿಸಬೇಕು, ಒಂದು ಗಂಟೆ ಬೇಕಾದಿತ್ತನು. ಹೀಗಿರಲಿ ನೋಡಿ, ಈ ಪಾತ್ರಕ್ಕೆ ನಮ್ಮಲ್ಲಿ ಮುಚ್ಚಳೆ ಇಲ್ಲ, ಹಾಗಾಗಿ ಒಂದು ಅನ್ನ ಬಳಸುವಂತಹ ಬಾರ್ಕ್ ಉಂಟು, ಅದನ್ನು ಹೀಗೆ ಮುಚ್ಚಿಂಟಲ್ಲ, ಇದರ ಮೇಲೆ ಒಂದು ವೆಯ್ಟ್ ಇಟ್ಟು ಇದನ್ನು ಬೇಯಿಸು ಅಂತೇಳಿ. ಸೆಕೆ ಹೊರಗೆ ಹೋಗೋದಿದ್ರೆ ಆಯಿತು, ಸ್ವಲ್ಪ ಎಲ್ಲ ಹೋದಿತ್ತು ಆದರೆ ತೊಂದರೆ ಇಲ್ಲ. ನೋಡಿ, ಒಂದು ಬಕೆಟ್ನಲ್ಲಿ ಈಗ ನೀರನ್ನು ಇಟ್ಟು ಇದನ್ನು ಬೇಯಿಸಿಕೊಳ್ಬೋದು. ನೋಡಿ, ಈಗ ಹಲಸಿನಕಾಯೆಲ್ಲ ಒಳ್ಳೆ ಹತ್ತಿಯಾಗಿ ಬೆಂದಿದೆ, ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು ಈ ರೀತಿಯಾಗಿ ಬಂದಿದೆ. ನೋಡಿ, ಇನ್ನೀಗ ನಮಗೆ ಇದನ್ನೆಲ್ಲ ಕಡಿಲಿಕ್ಕೆ ಉಂಟು, ಎರಡು ಪಾತ್ರ ಉಂಟು ನಮಗೆ ಕಡಲಿಕ್ಕೆ, ಕಲ್ಲಿನಲ್ಲಿ ಕಡಿತೇನೆ. ಈಗ ಒಳ್ಳೆ ಹತ್ತಿಯಾಗಿ ಬೆಂದಿದಲ್ಲ, ಹಾಗಾಗಿ ಈಗ ಬೇಗ ಕಡ್ದಾದಿತ್ತಿದು. ಮತ್ತು ಬಿಸಿ ಕೂಡ ಉಂಟಲ್ಲ, ಬಿಸಿ ಇರುವಾಗ ಬೇಗ ಸಣ್ಣ ಆಗ್ತದೆ, ತಣ್ಣಿದ್ರೆ ಮತ್ತೆ ಗಟ್ಟಿ ಆಗ್ತದೆ. ಈಗ ಬೇಗ ಕಡ್ದುಕೊಡುವ ನೀವು ಮೊದಲು. ನೋಡಿ, ನಾನೀಗ ಕಡಿಲಿಕ್ಕೆ ಒಟ್ಟಿಗೆ ಹಾಕಲಿಕ್ಕೆ ಉಪ್ಪು, ಜೀರಿಗೆ ಮತ್ತು ಎಳ್ಳು ತಗೊಂಡಿದ್ದೇನೆ. ಪ್ರತಿ ಸಲ ಸಹ ಕಡಿಯುವಾಗ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳುವಂಥದ್ದು. ಮತ್ತು ಜೀರಿಗೆ ಎಳ್ಳೆಲ್ಲ ಜಾಸ್ತಿ ಹುಡಿಯಾಗೋದು ಬೇಡ, ಲಾಸ್ಟಿಗೆ ಸ್ವಲ್ಪ ಹಾಕಿ ಒಂದು ಸುತ್ತ ತಿರುಗಿಸಿದ್ರೆ ಸಾಕು. ಮತ್ತು ಖಾರ ಬೇಕು ಅಂತಾದರೆ ಮೆಣಸು ನಡಿ ಹಾಕ್ಬೋದು, ಹಾಗೆ ಮತ್ತು ಓಮದ ಫ್ಲೇವರ್ ಬೇಕು ಅಂತಾದರೆ ಓಮ ಹಾಕಿಕೊಳ್ಬೋದು. ಮತ್ತು ಮಸಾಲೆ ಹಪ್ಪಳ ಬೇಕು ಅಂತಾದರೆ ಕೊತ್ತಂಬರಿ, ಈ ಜೀರಿಗೆ ಮತ್ತು ಮೆಣಸು ನಡಿ ಅದೆಲ್ಲ ಒಟ್ಟಿಗೆ ಹಾಕಿ ಹಾಗೆ ಬೇಕಾದರೂ ಮಾಡಿಕೊಳ್ಬೋದು, ಹೇಗೆ ಬೇಕಾದರೂ ಮಾಡಿಕೊಳ್ಬೋದು. ನೋಡಿ, ಈಗ ಇಲ್ಲಿ ಸ್ವಲ್ಪ ನೈಸ್ ಆಯ್ತಲ್ಲ, ಇನ್ನೀಗ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ, ಪ್ರತಿ ಸಲ ಸಹ ಹಾಕಿಕೊಳ್ಳೋದು, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ನೋಡಿ, ಇದೀಗ ಸ್ವಲ್ಪ ನೈಸ್ ಆಯಿತು, ಆಗ ನಾನೀಗ ಅದಕ್ಕೆ ಜೀರಿಗೆ ಒಂದು ಸ್ವಲ್ಪ ಮತ್ತು ಎಳ್ಳು ಕೂಡ ಸ್ವಲ್ಪ ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ. ಅದು ಜಾಸ್ತಿ ಹುಡಿಯಾಗೋದು ಬೇಡ, ಸ್ವಲ್ಪ ಸ್ವಲ್ಪ ಹುಡಿಯಾದರೆ ಸಾಕು. ಹಲಸಿನಕಾಯಿಯ ಸೊಳ್ಳೆ ಉಂಟಲ್ಲ, ಅದು ಗಟ್ಟಿರುವ ಕಾರಣ ಮಿಕ್ಸಿಯಲ್ಲೆಲ್ಲ ಕಡಿದುಕೊಳ್ಳೋದು ಕಷ್ಟ. ಒಂದು ಈ ರೀತಿಯಾಗಿ ಕಲ್ಲಿನಲ್ಲಿ ಕಡ್ದ ಅಥವಾ ಬಲಗೆಯಿಂದಲ ಒಣಕೆಯಿಂದಲ ಕುಟ್ಟಿ ಹೀಗೆ ಹುಡಿ ಮಾಡಿಕೊಳ್ಬೇಕಷ್ಟೇ, ಹಿಟ್ಟು ಮಾಡಿಕೊಳ್ಬೇಕಷ್ಟೇ. ಅಲ್ಲದಿದ್ದರೆ ಗ್ರೈಂಡರಲ್ಲಿ ಮಾಡೋದು ಉತ್ತಮ, ಯಾಕಂತ ಹೇಳಿದರೆ ಸುಮ್ಮನೆ ಮಿಕ್ಸಿಯೆಲ್ಲ ಹಾಳಾದಿತ್ತು. ಗಟ್ಟಿ ಇರುವ ಕಾರಣ ಹಿಟ್ಟು ಮತ್ತು ಕಡ್ದ ಹಾಗೆ ಹಲಸಿನ ಸೊಳ್ಳೆ ಕೂಡ ಕಡ್ದ ಹಾಗೆ ಗಟ್ಟಿಯಾಗಿ ಕೊಂಡು ಬರೋದು. ನೋಡಿ, ಇದೀಗ ಸಣ್ಣ ಆಗಿದೆ, ಮಾವನ ಜೊತೆ ಸೇರಿಕೊಂಡು ಕಡ್ದೆ, ಇನ್ನೀಗ ಹಿಟ್ಟನ್ನು ತೆಗೆದುಕೊಳ್ಳುವ. ಮತ್ತು ಇದರಲ್ಲಿ ಹಿಟ್ಟು ಕಡ್ದಾಗುವಾಗ ಇದರಲ್ಲಿ ಬೀಜ ಬೀಜ ಉಳಿಬಾರ್ದು, ಸೊಳ್ಳೆಯೆಲ್ಲ ತುಂಡು ತುಂಡು ಉಳಿತದೆ, ಸ್ವಲ್ಪ ಸ್ವಲ್ಪ ಉಳಿತದೆ, ಆದರೂ ಕೂಡ ಸಾಧಾರಣ ಆಗುವಷ್ಟು ನೈಸಾಗಿ ಕಡ್ದುಕೊಳ್ಬೇಕು. ಮತ್ತು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ನಾನು ಕಡ್ದು ತೆಗೆದುಕೊಳ್ತೇನೆ. ನೋಡಿ, ಇದು ಕಡಿಯುವಾಗ ಕೂಡಲಿಕ್ಕಾಗಿ ಒಂದು ಹಾಳೆ ಕಡೆ ತಗೊಳ್ಳೋದು. ಮತ್ತು ಹಿಟ್ಟು ನೋಡಿ, ಈಗ ಮತ್ತು ಕೈಯಲ್ಲೇ ಕೂಡಿಕೊಳ್ಳು ಆಗೋದಿಲ್ಲ, ಈಗ ಹಾಳೆ ಕಡೆ ಇದ್ದರೆ ನೋಡಿ ಸರಿಯಾಗಿ ಎಲ್ಲ ಕ್ಲೀನಾಗಿ ಬರ್ತದೆ. ನೋಡಿ, ಈಗ ನಮಗೆಲ್ಲವನ್ನು ಕಡ್ದಾಯಿತು, ಇನ್ನೀಗ ನಾವು ಸ್ವಲ್ಪ ಹಿಟ್ಟು ಆಗಲೇ ತೆಗೆದು ಉಂಡೆ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗೆ, ಎಲ್ಲರೂ ಮನೆಯವರೆಲ್ಲ ಸೇರಿಕೊಂಡು ಉಂಡೆ ಮಾಡ್ತಾ ಇದ್ದಾರೆ. ತುಂಬ ಇರೋ ಕಾರಣ ಹಾಗೆ ಬೇಗ ಶುರು ಮಾಡಿದ್ದು ಉಂಡೆ ಮಾಡಲಿಕ್ಕೆ ಸಹ. ಮತ್ತು ನೋಡಿ, ಇನ್ನೀಗ ಇದರಲ್ಲಿ ಕಲ್ಲಲ್ಲೆಲ್ಲ ಹಿಟ್ಟುಂಟಲ್ಲ, ಇದು ಅಂಟದ ಕಾರಣ ಕೈಯಲ್ಲಿ ಎಷ್ಟು ಎಳೆದು ಸಹ ಬರಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಸ್ವಲ್ಪ ಉಳಿತದೆ, ಅದಕ್ಕೊಂದು ಹಾಳೆ ಕಡೆ ಇದ್ರೆ ಉಂಟಲ್ಲ, ನಮಗೆ ಅದರಲ್ಲಿ ಹೀಗೆ ತೆಗಿಲಿಕ್ಕೆ ಬರ್ತದೆ. ನೋಡಿ ಫ್ರೆಂಡ್ಸ್, ನಮಗೆ ಹಪ್ಪಳದ ಹಿಟ್ಟೆಲ್ಲ ರೆಡಿಯಾಗಿದೆ, ನನ್ನ ಭಾವ ಉಂಡೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಉಂಡೆ ಆಗಲೇ ಮಾಡಿಟ್ಟದ್ದು ರೆಡಿಯಾಗಿದೆ. ಹಾಗೆ ಈಗ ನಾವು ಇದನ್ನೆಲ್ಲ ಹಪ್ಪಳ ಮಾಡ್ತಾ ಇದ್ದೆ ಎಲ್ಲರೂ ಸೇರಿಕೊಂಡು, ಈಗ ಪ್ಲಾಸ್ಟಿಕ್ ಎಲ್ಲ ಇಟ್ಟುಕೊಂಡು ಹಪ್ಪಳ ಉಂಡೆ ಇಟ್ಟು ಕೂಡ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಇಟ್ಟುಕೊಳ್ಳೋದು. ಮತ್ತು ಉಂಡೆ ಮಾಡುವಾಗಲೇ ಎಣ್ಣೆ ಹಚ್ಚಿದ ಕಾರಣ ತೊಟ್ಟೆಗೆ ಎಣ್ಣೆ ಹಚ್ಚಬೇಕಾಗಿ ಇಲ್ಲ, ಸ್ವಲ್ಪ ಎಣ್ಣೆ ಇದ್ದರೆ ಸಾಕಾಗ್ತದೆ. ಮತ್ತು ನನ್ನ ಅಕ್ಕ ಆಗ್ತಾ ಇದ್ದರೆ ಮಾವು ಕೂಡ ಒತ್ತುತ್ತಾ ಇದ್ದಾರೆ, ಇಬ್ಬರು ನಾವು ಹಪ್ಪಳ ಒತ್ತುದು. ನೋಡಿ, ಆಮೆಯ ಕೂಡ ಇದ್ದಾನೆ ಇಲ್ಲಿ ನಮ್ಮೊಟ್ಟಿಗೆ. ನೀವೆಲ್ಲ ಹಪ್ಪಳವನ್ನು ಬೇಗ ಬೇಗ ಈಗಲೇ ಗಂಟೆ ಆಗ್ತಾ ಇತ್ತು, ಆದಷ್ಟು ಬೇಗ ಬಿಸಿಲಿಗೆ ಹಾಕುವ, ಬೇಗ ಒಣಗಿ ಸಿಗ್ಲಿಕ್ಕೆ ಬೇಕಾಗಿ. ನೋಡಿ, ಇಲ್ಲಿ ನಮ್ಮಲ್ಲಿ ಈಗ ಒಂದು ಹಪ್ಪಳ ಹೊತ್ತುವಂಥ ಮಣೆ ಉಂಟು, ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಇಟ್ಟು ಅದರ ಮೇಲೆ ಈ ಉಂಡೆಯನ್ನು ಇಡುವಂಥದ್ದು, ಮತ್ತು ಅದರ ಮೇಲೆ ಕೂಡ ಒಂದು ಪ್ಲಾಸ್ಟಿಕ್ಕನ್ನು ಇಟ್ಟು ಈ ರೀತಿಯಾಗಿ ಒತ್ತುವಂಥದ್ದು. ನೋಡಿ, ಸುಲಭವಾಗಿ ಮಾಡಿಕೊಳ್ಬೋದು. ಮತ್ತು ಈ ಥರದ ಮಣೆ ಇಲ್ಲ ಅಂತೇಳಿ ಆದರೆ ನಾವು ಕೂತ್ಕೊಳ್ಳುವಂಥ ಮಣೆ ಉಂಟಲ್ಲ, ಅದರಲ್ಲಿ ನನ್ನ ಮಾವು ಮಾಡ್ತಾ ಇದ್ದಾರೆ. ನೋಡಿ, ಆ ರೀತಿಯಾಗಿ ಮಾಡಿಕೊಳ್ಬೋದು.
ಪಪ್ಪಳವನ್ನೆಲ್ಲ ಈ ರೀತಿಯಾಗಿ ಹೊತ್ತಿಂಟಲ್ಲ ನೋಡಿ, ಹೀಗೆ ಗೋಣಿಯಲ್ಲಿ ಹಾಕಿಕೊಳ್ಳೋದು. ನಂತರ ಈ ಗೋಣಿಯನ್ನೇ ಕೊಂಡೋಗಿ ನಮಗೆ ಬಿಸಿಲಿಗೆ ಇಡ್ಲಿಕ್ಕೆ ಆಗ್ತದೆ, ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನೋಡಿ ಫ್ರೆಂಡ್ಸ್, ನಮಗೆ ಹಪ್ಪಳ ಎಲ್ಲ ಆಯಿತು. ಒಂದು ಸಾಧಾರಣ ಒಂದು 650-700 ಹಪ್ಪಳದವರೆಗೆ ಆಗಿದೆ ಇದರಲ್ಲಿ. ಇನ್ನೀಗಿದು ಸರಿಯಾಗಿ ಒಣಗಲಿ, ಎಲ್ಲ ಬಿಸಿಲಿಗೆ ಹಾಕಿದೆ. ಈಗ ನಾನು ಬೆಳಿಗ್ಗೆ 5:00 ಶುರು ಮಾಡಿದ್ದೆ. ನಾವು ಸಾಧಾರಣ ಈಗ 12:30 ಆಯಿತು, ಅಷ್ಟೊತ್ತಾಯಿತು ಇದಕ್ಕೆಲ್ಲ ಕೆಲಸ ಆಗುವಾಗ. ಈಗ ಅಂಗಳ ಕಿಟ್ಟಾಯಿತು ನೋಡಿ. ಇನ್ನೂ ಸಾಧಾರಣ 2 ದಿವಸ ಇದು ಒಣಗಬೇಕು. ಸರಿಯಾಗಿ ಒಣಗಿದ ನಮಗೆ ಬೇಕಾದಷ್ಟು ದಿವಸ ಸ್ಟಾಕ್ ಮಾಡಿಡ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ ಅಂತ ಹೇಗೆ ಬೇಕಾದರೆ ನಮಗೆ ಯೂಸ್ ಮಾಡ್ಬೋದು. ಇನ್ನೂ ಹಲಸಿನಕಾಯಿ ಉಂಟು, ಬೇಕಾದರೆ ಮಾಡಿಕೊಳ್ಬೋದು. ಸರಿಯಾಗಿ ಒಣಗಲಿ. ಈಗ ಇದು ಸೈಡಲ್ಲೆಲ್ಲ ನೋಡಿ ವೆಯ್ಟ್ ಇಟ್ಟದ್ದು. ಮಾವ ಅವತ್ತು ತೆಗೆದಿಟ್ಟ ಕಬ್ಬಿಣದ ಸರಳು ಇತ್ತು, ಕಿಟಕಿಯ ಸರಳು, ಇದೆಲ್ಲ ನಮಗೀಗ ವೆಯ್ಟ್ ಇಡ್ಲಿಕ್ಕೆ ಆಯಿತು ನೋಡಿ. ಈಗೆಲ್ಲ ಪ್ರತಿ ಗೋಣಿಗೆ ಸಹ ಇಟ್ಟು ಈಗ ಗಾಳಿ ಬಂದರೆ ಎದ್ದು ಹೋಗ್ಲಿಕ್ಕಿಲ್ಲ. ಕಬ್ಬಿಣದ ಐಟಾಗ ಒಳ್ಳೆ ಗಟ್ಟಿಗಾಯಿತು ನೋಡಿ ಫ್ರೆಂಡ್ಸ್. ಇಲ್ಲಿ ಈಗ ಹಪ್ಪಳ ನೋಡಿ, 1ನೇ ದಿವಸ ಒಣಗಿ ಇದು ಗೋಣಿಯೆಲ್ಲ ಬಿಟ್ಟು ಬಂದಿದೆ, ಇಷ್ಟು ಒಣಗಿದೆ ನೋಡಿ. ಇದೀಗ 2ನೇ ದಿವಸ ನಾನು ಬಿಸಿಲಿಗೆ ಇಟ್ಟದ್ದು. ಇದು ಇವತ್ತು 1 ದಿವಸ ಒಣಗಿದ್ರೆ ಸಾಕಾದಿತ್ತು, ಅಂದರೆ ಜಾಸ್ತಿ ಒಣಗೋದು. ಇಲ್ಲಿ ಒಳ್ಳೆ ಬಿಸಿಲು ಕೂಡ ಉಂಟು, ಸರಿಯಾಗಿ ಒಣಗಲಿ. ಇನ್ನು ಇದು ನೋಡಿ, 2 ದಿವಸ ಹಪ್ಪಳ ಸರಿಯಾಗಿ ಒಣಗಿದ್ಮೇಲೆ 1 ದಿವಸ ನಾವು ಮನೆ ಒಳಗಡೆ ಅದನ್ನು ಈ ಹಪ್ಪಳವನ್ನು ಈ ರೀತಿಯಾಗಿ ತೆಗೆದಿಡಬೇಕು. ಅಂದರೆ ಒಂದು ಗೋಣಿಯಲ್ಲಿ ಏನಾದರೂ ತುಂಬಿಸಿ ಇಟ್ಟುಕೊಂಡ್ರೆ ಅದಿತ್ತು. ಸರಿಯಾಗಿ ತಣದ ಮೇಲೆ ನಾವು ಈ ರೀತಿಯಾಗಿ ಕಟ್ಟಿಕೊಳ್ಳುವಂಥದ್ದು. ಇಲ್ಲ ಇದ್ರೆ ಎಂತಾಗ್ತದೆ ಅಂತ ಹೇಳಿದರೆ ಹುಡಿ ಆಗ್ತದೆ, ಹಪ್ಪಳ ತುಂಡಾಗಿ ಹೋಗ್ತದೆ. ನಮ್ಮಲ್ಲಿ ಕೂಡ ಕೆಲವು ಹಪ್ಪಳಗಳೆಲ್ಲ ತುಂಡಾಗಿದೆ ನೋಡಿ, ಈ ರೀತಿಯಾಗಿ. ಇದು ತುಂಬ ಒಣಗಿರುವಾಗ ಬಿಸಿಗೆ ಅದು ತುಂಡಾಗಿ ಹೋಗುವಂಥದ್ದು. ತಣ್ಣದ ಮೇಲೆ ಕಟ್ಟಲಿಕ್ಕೆ ಕೂಡ ಸುಲಭ, ತುಂಡಾಗುವುದಿಲ್ಲ, ಏನಾಗುವುದಿಲ್ಲ, ಸರಿಯಾಗಿ ಕಟ್ಟಿಕೊಳ್ಬೋದು ನೋಡಿ. ಇಲ್ಲಿಗ ನಾವು ಈ ರೀತಿಯಾಗಿ 25ರ ಕಟ್ಟ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇದನ್ನು ಈಗ ಈ ರೀತಿಯಾಗಿ ಕಟ್ಟ ಮಾಡುವ ಉದ್ದೇಶ ಎಂತ ಅಂತ ಹೇಳಿದರೆ, ನಮಗೆ ಇಡಲಿಕ್ಕೆ ಕೂಡ ಸ್ಥಳ ಕಡಿಮೆ ಸಾಕಾಗ್ತದೆ ಈ ರೀತಿಯಾಗಿ ಕಟ್ಟಿಕೊಂಡ್ರೆ. ಇಲ್ಲ ಇದ್ರೆ ತುಂಬ ಇರುವಾಗ ನಮಗೆ ಸ್ಥಳ ಜಾಸ್ತಿ ಬೇಕಲ್ಲ ನೋಡಿ. ನಮಗೆ ಹಪ್ಪಳ ಎಲ್ಲ ಕಟ್ಟಿ ಆಯಿತು, ಇನ್ನೊಂದು ಕಟ್ಟ ಹಪ್ಪಳವನ್ನು ಕೂಡ ಹುರಿದು ನೋಡುವ ಹೇಗುಂಟು ಅಂತೇಳಿ. ಮತ್ತು ನೋಡಿ, ಈ ಕಟ್ಟೆಲ್ಲ ನಮಗೆ ಧೈರ್ಯ ಆಯಿತು, ಒಂದು 6 ತಿಂಗಳಿಗೆಲ್ಲ ಏನು ಹೆದರಿಕಿಲ್ಲ, ಬೇಕಾದಾಗ ಹುರಿದು ತಿಂದುಕೊಳ್ಬೋದು ನೋಡಿ. ಹುರಿಲಿಕ್ಕೆ ಒಂದು ಕಟ್ಟ ಹಪ್ಪಳ ತಗೊಂಡು ಬಂದಿದ್ದೇನೆ, ಹುರಿದೆಲ್ಲ ನೋಡುವ ಹೇಗುಂಟು ಟೇಸ್ಟ್ ಅಂತೇಳಿ. ಸ್ವಲ್ಪ ತುಂಡಾದ ಹಪ್ಪಳ ಕೂಡ ಉಂಟಲ್ಲ, ಅದನ್ನು ಕೂಡ ಹುರಿಯ ಅಂತೇಳಿ ತಕ್ಕೊಂಡು ಬಂದಿದ್ದೇನೆ ನೋಡಿ. ಈಗ ಎಣ್ಣೆ ಎಲ್ಲ ಸರಿಯಾಗಿ ಬಿಸಿ ಆಯಿತು, ಒಂದು ಹಪ್ಪಳವನ್ನು ಹಾಕ್ತಾ ಇದ್ದೇನೆ ನೋಡಿ. ಒಳ್ಳೆ ಹಪ್ಪಳ ಅರಳಿ ಬರ್ತದೆ, ಎರಡು ಬದಿ ಕೂಡ ಸರಿಯಾಗಿ ಹುರಿದುಕೊಳ್ಳುವ ನೋಡಿ. ಹಪ್ಪಳದ ಕಲರೆಲ್ಲ ಹೇಗುಂಟು ನೋಡಿ, ಒಳ್ಳೆ ಬಿಳಿ ಉಂಟು, ಒಳ್ಳೆ ಸರಿಯಾಗಿ ಹುರಿದಿದೆ ಕೂಡ. ಮತ್ತು ಈ ಹಪ್ಪಳವನ್ನು ಕೂಡ ತೆಂಗಿನೆಣ್ಣೆಯಲ್ಲಿ ಹುರಿಬೇಕು, ಒಳ್ಳೆ ಟೇಸ್ಟ್ ಆಯಿತು, ಬೇರೆ ಒಳ್ಳೆಯದಾಗ್ತದೆ. ನಾವು ಯಾವಾಗಲೂ ತೆಂಗಿನೆಣ್ಣೆಯಲ್ಲಿ ಹುರಿಯೋದು. ಮತ್ತು ಈ ತೆಂಗಿನೆಣ್ಣೆ ಕೂಡ ನಾವು ಕೊಬ್ಬರಿ ಎಲ್ಲ ಮನೆಯಲ್ಲಿ ಒಣಗಿಸಿ ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸೋದು. ಒಳ್ಳೆ ಶುದ್ಧವಾದ ತೆಂಗಿನೆಣ್ಣೆ, ಅದರ ಪರಿಮಳ ಕೂಡ ಇರ್ತದೆ, ಒಳ್ಳೆ ಪರಿಮಳ. ನಮಗೆ ಹಪ್ಪಳ ಎಲ್ಲ ಹುರಿದಾಯಿತು, ಹಪ್ಪಳ ಕೂಡ ಒಳ್ಳೆ ಕರುಕುರಾಗಿ ಬಂದಿದೆ, ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ. ಒಳ್ಳೆ ಸ್ಮೂತಾಗಿ ಉಂಟು, ಒಳ್ಳೆ ಕರುಕುರಾಗಿ ಉಂಟು ನೋಡಿ. ಈ ಸಲ ಮತ್ತೆ ಈಗ ಬಿಸಿಲಿರುವಾಗಲೇ ಮಾಡಿಕೊಳ್ಳಿ, ಮಳೆಗಾಲದಲ್ಲೆಲ್ಲ ಇಟ್ಟು ತಿನ್ನಲಿಕ್ಕೆ ಸಹ ಆಗ್ತದೆ, ಕಟ್ಟಿಟ್ಟರಾಯಿತು. ನಮ್ಮಲ್ಲಿ ಎಲ್ಲ ಸಾಧಾರಣವಾಗಿ ನಾವು ಹಪ್ಪಳ ಎಲ್ಲ ಮಾಡ್ತೇವೆ, ಹಲಸಿನಕಾಯಿ ಸಿಗುವಂಥ ಸೀಸನ್, ಮತ್ತು ನಮ್ಮಲ್ಲೆಲ್ಲ ಉಂಟಲ್ಲ, ಹಾಗಾಗಿ ನಾವು ಸಾಧಾರಣವಾಗಿ ಹಪ್ಪಳ ಎಲ್ಲ ಮಾಡ್ತೇವೆ. ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಹಾಗೆ ಮತ್ತು ಈ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಲೈಕ್ ಶೇರ್ ಎಲ್ಲ ಮಾಡಿ. ಹಾಗೆ ನೀವು ಬಟ್ಟೆನ್ಭಟ್ ಚಾನಲ್ನ ಹೊಸದಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.